ನಮಸ್ಕಾರ ರೀ ಚಾನಲ್ಗೆ ಸ್ವಾಗತ ನಾನು ಸಾಂಕರ್ ಇದು ರಾಜ್ಯ ರಾಜಕಾರಣದ ಬಿಗ್ ಆಪರೇಷನ್ ಸುದ್ದಿ ಊಹೆ ಮಾಡದಂತ ಒಂದು ಕಾರ್ಯಾಚರಣೆ ಸದ್ದಿಲ್ಲದೆ ನಡೀತಾ ಇದೆ ರಾಜ್ಯ ರಾಜಕಾರಣದಲ್ಲಿ ಬಿಗ್ ಟ್ವಿಸ್ಟ್ ಕೊಡೋದಕ್ಕೆ ಕಂಡು ಕೇಳರಿಯದಂಥ ಟ್ವಿಸ್ಟ್ ಕೊಡೋದಕ್ಕೆ ಗೇಮ್ ಪ್ಲಾನ್ ಒಂದು ರೆಡಿಯಾಗಿದೆ ಯಾರದು ಸೂತ್ರಧಾರ ಹಾಗಾದರೆ ಪಾತ್ರಧಾರ ಯಾರು ದಿಢೀರ್ ರಾಜೀನಾಮೆಯ ಬೆಳವಣಿಗೆ ಏನು ಎಲ್ಲ ಮಾಹಿತಿನ ಎಕ್ಸ್ಕ್ಲೂಸಿವ್ ಆಗಿ ರಿವ್ಯೂ ನಿಮ್ಮ ಮುಂದೆ ಇಟ್ಟಾರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ ಎಸ್ ವೀಕ್ಷಕ್ರೆ ಕಂಡು ಕೇಳರಿಯದಂತಹ ಒಂದು ಬೆಳವಣಿಗೆ ಈ ವಾರದ ಒಳಗಾಗಿಯೇ ನಡೆಯಬಹುದು ಬಹುತೇಕ ಇಂಥದ್ದೊಂದು ಆಪರೇಷನ್ ಸಕ್ಸಸ್ ಆಗುವ ಎಲ್ಲ ಬೆಳವಣಿಗೆಗಳು ಆಗ್ತಿದ್ದಾವೆ ಯಾಕಂದರೆ ಏನು ಸುದ್ದಿ ಕೇಳಿ ಬರ್ತಿದೆಯೋ ಅದಕ್ಕೆ ತಕ್ಕಂಗೆ ಇಲ್ಲಿ ಒಂದೊಂದೇ ಒಂದೊಂದೇ ಆಗ್ತಿರೋದು ಏನು ಹಾಗಾದರೆ ಬಿ ಜೆ ಪಿಗೆ ಮತ್ತು ಜೆ ಡಿ ಎಸ್ಗೆ ಮೈತ್ರಿಗೆ ಯಾವ ರೀತಿಯ ಆಘಾತವನ್ನು ತಂದಿಡಲಿದೆ ಈ ಬೆಳವಣಿಗೆ ಎಸ್ ವೀಕ್ಷಕರೇ ಚನ್ನಪಟ್ಟಣ ಬೈ ಎಲೆಕ್ಷನ್ ಖಾಡದಲ್ಲಿ ಬಿಗ್ ಆಪರೇಷನ್ ಬಹುತೇಕ ಸಕ್ಸಸ್ ಅನ್ನುವ ಸುದ್ದಿ ಬರ್ತಾ ಇದೆ ಬೇರೆ ಏನೂ ಅಲ್ಲ ಅವರು ಇವತ್ತು ರಾಜೀನಾಮೆ ಕೊಡ್ತಾ ಇದ್ದಾರೆ ತಮ್ಮ ಎಮ್ ಎಲ್ ಸಿ ಸ್ಥಾನಕ್ಕೆ ಹುಬ್ಳಿಗೆ ಹೋಗಿದ್ದಾರೆ ಅವರಲ್ಲಿ ಹೊರಟಿ ಅವ್ರನ್ನ ಭೇಟಿ ಮಾಡಿ ರಾಜೀನಾಮೆ ಸಲ್ಲಿಕೆ ಮಾಡಿ ಬರಲಿದ್ದಾರೆ ಅನ್ನೋ ಮಾಹಿತಿ ಬರ್ತಾ ಇದೆಯಲ್ವಾ ವಿಮಾನದಲ್ಲಿ ಹೊರಟಿದ್ದಾರೆ ಅಂತ ಹಾಗಾದರೆ ಅವರ ಮುಂದಿನ ನಿಲ್ದಾಣ ಯಾವುದು ಸ್ವತಂತ್ರವಾಗಿ ಸ್ಪರ್ಧೆ ಮಾಡ್ತಾರೆ ಅವರು ಇಷ್ಟು ವರ್ಷ ರಾಜಕೀಯದಲ್ಲಿ ಪಾಳಗದವರು ಸ್ವತಂತ್ರವಾಗಿ ಸ್ಪರ್ಧೆ ಮಾಡಿದ್ರೆ ಅಂಥ ಲಾಭ ಏನೂ ಇಲ್ಲ ಅನ್ನೋದು ತುಂಬ ಚೆನ್ನಾಗಿ ಗೊತ್ತಿರುತ್ತೆ ಚನ್ನಪಟ್ಟಣದ ಅಖಾಡದಲ್ಲಿ ಹೇಗಿದೆ ಅಲ್ಲಿ ಬಿ ಜೆ ಪಿ ಜೆ ಡಿ ಎಸ್ಸು ಸ್ಟ್ರಾಂಗು ಜೆ ಡಿ ಎಸ್ ಒಂದು ಚೂರು ಜಾಸ್ತಿನೇ ಇದೆ ಬಿ ಜೆ ಪಿ ಕಡಿಮೆ ಇಲ್ಲ ಇಬ್ಬರು ಈಕ್ವಲ್ ಫೈಟು ಕಾಂಗ್ರೆಸ್ಗೆ ಹೇಳ್ಕೊಳ್ಳುವಂಥ ಬಲ ಇಲ್ಲ ಆದರೆ ಈ ಸಲ ಡಿ ಕೆ ಬ್ರದರ್ಸ್ ಎಂಟ್ರಿಯಿಂದಾಗಿ ಏನಾಗತ್ತೆ ಹೇಳೋಕ್ಕಾಗಲ್ಲ ಹಿಂಗಿದೆಯಲ್ಲ ವಾಸ್ತವ ಟ್ರಯಾಂಗಲ್ ಫೈಟ್ ಆದರೆ ಲಾಭ ಯಾರಿಗೆ ನೇರವಾಗಿ ಜೆ ಡಿ ಎಸ್ಗೆ ಲಾಭ ಆಗೋದು ಅಂತ ದಳಪತಿಗಳಿಗೆ ಗೊತ್ತು ಹೋದ್ರೂ ಹೋಗ್ಲಿ ನೋಡೋಣ ಸ್ವತಂತ್ರ ಸ್ಪರ್ಧೆ ಮಾಡ್ತಾರ ಅಂತ ಅಂದುಕೊಳ್ತಾ ಇದ್ದರೆ ಊಹೆ ಮಾಡಿದಂಥ ಬೆಳವಣಿಗೆಯೊಂದು ಸಿದ್ಧತೆ ಆಗ್ತಿದೆ ಚನ್ನಪಟ್ಟಣದಲ್ಲಿ ಯೋಗೇಶ್ವರ್ ಸ್ವತಂತ್ರ ಸ್ಪರ್ಧೆ ಮಾಡಲ್ಲ ಬದಲಾಗಿ ಕಾಂಗ್ರೆಸ್ ಸೇರಲಿದ್ದಾರೆ ಅನ್ನುವ ವಿಚಾರ ಒಳಗೊಳಗೆ ಕೇಳಿ ಬರ್ತಿರೋದು ಎಲ್ಲ ಅಂದುಕೊಂಡಂಗೆ ಆದರೆ ಇನ್ನೆರಡು ದಿನಗಳಲ್ಲಿ ಕೈ ಹಿಡಿಯಲಿದ್ದಾರೆ ಸಿ ಪಿ ಈಗ ಸ್ವತಂತ್ರ ಸ್ಪರ್ಧೆ ಮಾಡಿ ನಿಖಿಲ್ ಕುಮಾರಸ್ವಾಮಿ ಅವ್ರಿಗೂ ಅಥವಾ ಜೆ ಡಿ ಎಸ್ ಅಭ್ಯರ್ಥಿ ಯಾರಾಗ್ತಾರೋ ಅವ್ರಿಗೆ ಅನುಕೂಲ ಯಾಕೆ ಮಾಡಿಕೊಡ್ತಾರೆ ಯೋಗೇಶ್ವರ್ ಅವರು ಅಸಲಿಗೆ ಡಿ ಕೆ ಬ್ರದರ್ಸ್ಗೆ ಲಾಸೇ ಚನ್ನಪಟ್ಟಣದಲ್ಲಿ ಟ್ರಯಾಂಗಲ್ ಫೈಟ್ ನೆಕ್ ಟು ನೆಕ್ ಘಟಾನುಘಟಿಗಳ ನಡುವೆ ತ್ರಿಕೋನ ಸ್ಪರ್ಧೆ ಏರ್ಪಟ್ರೆ ಆ ಅನುಕೂಲ ಜೆ ಡಿ ಎಸ್ಗಾಗಿ ಡಿ ಕೆ ಬ್ರದರ್ಸ್ಗೆ ಇನ್ನಷ್ಟು ಆಘಾತ ಆಗಬಹುದು ಆದರೆ ಈಗ ಕಾಂಗ್ರೆಸ್ ಸೇರಿಬಿಟ್ರೆ ಭರ್ಜರಿ ಲಾಭ ಯೋಗೇಶ್ವರ್ ಅವ್ರಿಗೆ ಭರ್ಜರಿ ಲಾಭ ಎಲ್ಲ ಕಡೆಯಿಂದ ಹೇಗೆ ಇಲ್ಲಿ ಬಿ ಜೆ ಪಿ ಪ್ಲಸ್ ಜೆ ಡಿ ಎಸ್ ವರ್ಕೌಟ್ ಆಗಲ್ಲ ಜೆ ಡಿ ಎಸ್ ಸ್ವಂತ ಬಲದ ಮೇಲೆ ಹೋರಾಟ ಮಾಡಬೇಕಾಗತ್ತೆ ಬಿ ಜೆ ಪಿ ಅಂತ ಹೆಸರಿಗೆ ಸಪೋರ್ಟ್ ಮಾಡಿದ್ರು ಅಲ್ಲಿ ಬಿ ಜೆ ಪಿ ಬಲ ಇರೋದು ಯೋಗೇಶ್ವರ್ ಕೈಲಿ ಯೋಗೇಶ್ವರ್ ಅಂತಾನೆ ಅವ್ರು ಹಿಂದಿರೋ ಓಟು ಮಿಸ್ ಆಗುತ್ತೆ ಜೊತೆಗೆ ಅವ್ರ ವಿರುದ್ಧ ಮುನಿಸಿಕೊಂಡಿರುವ ಬಿ ಜೆ ಪಿಯ ಒಕ್ಕಲಿಗ ನಾಯಕರ ಬೆನ್ನಿಗಿರುವ ಮತಗಳು ಅಶ್ವತ್ಥ್ ನಾರಾಯಣು ಅಶೋಕು ಬೇರೆ ಬೇರೆ ನಾಯಕರು ಲೋಕಲ್ಲಾಗ ಒಂದಿಷ್ಟು ಹಿಡಿತಾ ಇರೋರಿಗೆಲ್ಲ ಈ ಕುಮಾರಸ್ವಾಮಿ ಅವರದ್ದೇ ಎಲ್ಲ ಆಗೋಯ್ತಲ್ಲ ಬಿ ಜೆ ಪಿ ಕಂಟ್ರೋಲೇ ಇವರು ತಗೊಳ್ತಿದ್ದಾರೆ ಹೈಕಮಾಂಡ್ ಮಟ್ಟದಲ್ಲೂ ಇವರದ್ದೇ ಕಂಟ್ರೋಲು ಒಕ್ಕಲಿಗ ಮತಗಳು ಬಿ ಜೆ ಪಿ ಹತ್ರ ಇರೋದು ಕಳ್ಕೊಳ್ಬೇಕಾಗುತ್ತೆ ಇವ್ರ ಜೊತೆ ಮೈತ್ರಿಯಿಂದ ನಮ್ಮ ಅಸ್ತಿತ್ವನೇ ಇರಲ್ಲ ಒಕ್ಕಲಿಗ ಲೀಡರ್ಸ್ಗೆ ಬೆಲೆನೇ ಇಲ್ಲ ಕುಮಾರಸ್ವಾಮಿ ಜೊತೆ ಮೈತ್ರಿ ಇರೋದರಿಂದ ಅಂತ ಬೇಸರ ಮಾಡ್ಕೊಂಡಿರೋರ ಮತಗಳು ನಿಖಿಲ್ಗೆ ಉಲ್ಟಾ ಹೊಡಿಬಹುದು ನಿಖಿಲ್ ಅಥವಾ ಯಾರು ನಿಲ್ತಾರೋ ಅವ್ರಿಗೆ ಬಹುತೇಕ ನಿಖಿಲ್ ಅಂತ ಹೇಳ್ತಿದ್ದಾರಲ್ಲ ಈಗ ಯೋಗೇಶ್ವರ್ಗೆ ಆಫರ್ ಮಾಡಿದ ಮೇಲೂ ಅವರು ತಿರಸ್ಕರಿಸಿದ್ರು ಹಾಗಾಗಿ ನಿಖಿಲ್ ನಿಲ್ಲಿಸೋದೆ ಬೆಸ್ಟ್ ಅನ್ನೋ ತೀರ್ಮಾನಕ್ಕೆ ಬಂದಿದ್ದಾರೆ ಅಂತ ಹೇಳಲಾಗ್ತಿದೆ ಗೊತ್ತಿಲ್ಲ ಅನೌನ್ಸ್ಮೆಂಟ್ ಆಗಬೇಕು ಆದರೆ ಯಾರು ನಿಂತರೂ ಬಿ ಜೆ ಪಿ ಮತಗಳು ಉಲ್ಟಾ ಹೊಡೆಯುತ್ತೆ ಬರೋದು ಬರಲ್ಲ ಇಷ್ಟೆಲ್ಲ ಬೆಳವಣಿಗೆ ಆಗೋದ್ರಿಂದಾಗಿ ಸೊ ಜೆ ಡಿ ಎಸ್ಸು ಮುಸಲ್ಮಾನ್ ಮತಗಳು ಎಕ್ಸ್ಪೆಕ್ಟ್ ಮಾಡೋ ಹಾಗಿಲ್ಲ ಈಗ ಮೈತ್ರಿ ಮತ್ತು ಇತ್ತೀಚಿನ ಬೆಳವಣಿಗೆಗಳು ಅದರ ಜೊತೆಗೆ ಬಿ ಜೆ ಪಿ ಯೋಗೇಶ್ವರ್ ಎಲ್ಲ ಮತಗಳು ಲಾಸು ಅದೆಲ್ಲ ಯಾರಿಗೆ ಪ್ಲಸ್ ಆಗುತ್ತೆ ಯೋಗೇಶ್ವರ್ಗೆ ಪ್ಲಸ್ ಆಗುತ್ತೆ ಕಾಂಗ್ರೆಸ್ ಮತಗಳು ಮುಸಲ್ಮಾನ್ ಮತಗಳು ಯೋಗೇಶ್ವರ್ ಬೆನ್ನಿಗಿರೋ ಮತಗಳು ಡಿ ಕೆ ಬ್ರದರ್ಸ್ ಲೋಕಲ್ಲಾಗಿ ಭರ್ಜರಿ ಬಲವನ್ನು ತುಂಬಿದರೆ ಒಗ್ಗೂಡುತ್ತೆ ಹಾಗಾದ್ರೆ ಡಿ ಕೆ ಸುರೇಶ್ ನಿಲ್ಲೋದು ಅಂತ ಆಗ್ತಿದೆಯಲ್ಲ ಅಲ್ಲಿ ಕಥೆ ಏನು ಅಲ್ಲೇ ಇರೋದು ಟ್ವಿಸ್ಟ್ ಕೊನೆ ಕ್ಷಣದವರೆಗೂ ಡಿ ಕೆ ಸುರೇಶ್ ಅವರೇ ಅಭ್ಯರ್ಥಿ ಅಂತ ಲೋಕಲ್ ಲೀಡರ್ಸು ಸ್ವತಃ ಡಿ ಕೆ ಬ್ರದರ್ಸೇ ಹೇಳ್ಕೊಳ್ತಿದ್ದಾರಲ್ಲ ಡಿ ಕೆ ಸುರೇಶ್ ಅವರು ಹೌದು ಒತ್ತಡ ಇದೆ ನಾನು ನಿಲ್ತೀನಿ ಅನ್ನೋ ಸುಳಿವನ್ನು ಕೊಟ್ಟರು ಭರ್ಜರಿ ಅನುದಾನ ಘೋಷಣೆ ಗ್ಯಾರಂಟಿ ಸ್ಕೀಮು ಯಾರಾದರೂ ಬೇರೆಯವ್ರಿಗೋಸ್ಕರ ಇಷ್ಟೆಲ್ಲ ಮಾಡ್ತಾರ ಡಿ ಕೆ ಸುರೇಶೇ ಬರ್ತಾರೆ ಅಂತಲೇ ಭಾವಿಸ್ಲಾಗ್ತಿದೆ ಆದರೆ ಅಸಲಿ ಆಟ ಶುರುವಾಗೋದೇ ಇಲ್ಲಿ ಮೋಸ ಮಾಡಿದ್ದಾರೆ ಯೋಗೇಶ್ವರ್ ಅವ್ರಿಗೆ ಬಿ ಜೆ ಪಿಯವರು ಅನ್ನುವ ಅನುಕಂಪವೂ ಕೂಡ ಸೃಷ್ಟಿಯಾಗುವಂತೆ ಕಡೆ ಕ್ಷಣದಲ್ಲಿ ಕಟ್ಟ ಕಡೆ ಕ್ಷಣದಲ್ಲಿ ಕ್ಲೈಮ್ಯಾಕ್ಸಲ್ಲಿ ಕೈ ಹಿಡಿಯಲಿದ್ದಾರೆ ಯೋಗೇಶ್ವರ್ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಕುಮಾರಸ್ವಾಮಿ ಅವರಿಗೆ ಠಕ್ಕರ್ ಕೊಡುವಂತಹ ಭರ್ಜರಿ ರಣತಂತ್ರ ರೆಡಿಯಾಗಿದೆ ಅನ್ನುವಂತಹ ಸದ್ದು ಈಗ ನಿಧಾನಕ್ಕೆ ಬರ್ತಾ ಇದೆ ಸುಮ್ಮನೆ ರಾಜೀನಾಮೆ ಕೊಡ್ತಿಲ್ಲ ಯೋಗೇಶ್ವರ್ ಅವರು ಎಮ್ ಎಲ್ ಸಿ ಸ್ಥಾನಕ್ಕೆ ಇಂತಹ ಬಿಗ್ ಟಾರ್ಗೆಟ್ನ ಜೊತೆಗೆ ದೊಡ್ಡದೊಂದು ರಣತಂತ್ರದ ಜೊತೆಗೆ ರಾಜೀನಾಮೆ ಸಲ್ಲಿಕೆ ಮಾಡಲಿದ್ದಾರೆ ಅನ್ನೋದು ಕಾಂಗ್ರೆಸ್ಗೆ ಏನಾದರೂ ಯೋಗೇಶ್ವರ್ ಅವರು ಹೋಗಿಬಿಟ್ರೆ ಅದಕ್ಕಿಂತ ಪಕ್ಕಾ ಕಾಂಬಿನೇಷನ್ ಇಲ್ಲ ಈ ಕ್ಷಣಕ್ಕೆ ನೋಡಲಿಕ್ಕೆ ಹೋದರೆ ಯೋಗೇಶ್ವರ್ ಅವರು ಕುಮಾರಸ್ವಾಮಿ ಅವ್ರ ವಿರುದ್ಧ ವಾಚಾಮಗೋಚರವಾಗಿ ಹರಿಹಾಯ್ತಾರೆ ಕುಟುಂಬ ರಾಜಕಾರಣ ನಿಖಿಲ್ಗೋಸ್ಕರ ಮತ್ತೊಂದು ಮಗದೊಂದು ಅನುಕಂಪ ಸೃಷ್ಟಿಯಾಗುವಂತೆ ನೋಡ್ಕೊಳ್ತಾರೆ ಹಣಬಲ ಜನಬಲ ಮತ್ತೊಂದು ಬಲ ಎಲ್ಲ ಡಿ ಕೆ ಬ್ರದರ್ಸ್ ಒಗ್ಗೂಡಿಸ್ತಾರೆ ಡಿ ಕೆ ಸುರೇಶ್ ಅವ್ರು ನಿಲ್ಲೋದಕ್ಕಿಂತ ಈ ಕ್ಷಣದಲ್ಲಿ ಯೋಗೇಶ್ವರ್ ಕಾಂಗ್ರೆಸ್ ಕ್ಯಾಂಡಿಡೇಟ್ ಆಗಿಬಿಟ್ರೆ ಅದಕ್ಕಿಂತ ಬೆಸ್ಟ್ ಆಪ್ಷನ್ ಇಲ್ಲ ಕೈಪಾಳಿಯಕ್ಕೆ ಅಂಥದ್ದೊಂದು ರಣತಂತ್ರ ಈಗ ಈ ಕ್ಷಣವೇ ಅಲ್ಲ ಇವತ್ತಲ್ಲ ಇನ್ನು ಕಡೆ ಕ್ಷಣ ಬಿಗ್ ಅನ್ನು ಕೊಡಲಿದ್ದಾರೆ ಅಂತ ಕೇಳಿ ಬರ್ತಿರೋದು ಮಾಹಿತಿ ಆ ಮೂಲಕ ಕುಮಾರಸ್ವಾಮಿ ಕುಮಾರಸ್ವಾಮಿಯವ್ರನ್ನ ಹಣಿಯೋದು ಯಾರಾದ್ರೇನು ಕ್ಯಾಂಡಿಡೇಟ್ ಯಾರಾದ್ರೇನು ಮೊದಲು ಅವ್ರನ್ನ ಸೋಲಿಸಬೇಕು ಒಕ್ಕಲಿಗ ನಾಯಕತ್ವದ ಅಲ್ಲಿ ಗೆದ್ದು ಬೀಗಬೇಕು ಕೇಂದ್ರ ಸಚಿವ ಹೈಕಮಾಂಡ್ ಮಟ್ಟದಲ್ಲಿ ಈಗ ಬಿ ಜೆ ಪಿ ಹೈಕಮಾಂಡ್ ಮಟ್ಟದಲ್ಲಿ ಬಹಳ ಕ್ಲೋಸ್ ಆಗಿರೋ ಡೆಲ್ಲಿ ಮಟ್ಟದಲ್ಲಿ ಪ್ರಭಾವ ಹೆಚ್ಚಿಸ್ಕೊಂಡಿರುವಂತಹ ಕುಮಾರಸ್ವಾಮಿ ಅವರಿಗೆ ಮಹಾಪೆಟ್ಟು ಕೊಡಬೇಕು ಅವರ ಕ್ಷೇತ್ರವನ್ನು ಕಸಿದುಕೊಳ್ಳುವ ಮೂಲಕ ಕನಕಪುರದ ಜೊತೆಗೀಗ ಚನ್ನಪಟ್ಟಣದಲ್ಲಿಯೂ ತಮ್ಮದೇ ಪ್ರಭಾವ ಅನ್ನೋದನ್ನು ಸಾಬೀತು ಮಾಡಿ ಮುಖ್ಯಮಂತ್ರಿ ಕುರ್ಚಿ ಇರೋದಕ್ಕೆ ಡೈರೆಕ್ಟಾಗಿ ಓಪನ್ ಆಗುತ್ತೆ ದಾರಿ ಎನ್ನುವ ಲೆಕ್ಕಾಚಾರ ಡಿ ಕೆ ಶಿವಕುಮಾರ್ ಅವರದ್ದು ಯೋಗೇಶ್ವರ್ ಬರೋದ್ರ ಬಗ್ಗೆ ಸುಮಾರು ದಿನಗಳಿಂದ ಎಲ್ಲ ಮಾತುಕತೆ ಆಗಿದೆ ಕಾಂಗ್ರೆಸ್ನ ಲೋಕಲ್ ಲೀಡರ್ಸೇ ಬೇಡ ಅಂದಿದ್ದಾರೆ ಅವ್ರು ಬರ್ತಾರೆ ಹೋಗ್ತಾರೆ ಎಷ್ಟು ದಿನ ಇರ್ತಾರೆ ಹೇಳಕ್ಕಾಗಲ್ಲ ಅವ್ರು ಬಲ ಮತ್ತೆ ಹೋಗ್ಬಿಟ್ರೆ ಮೈನಸ್ ಆಗ್ಬಿಡತ್ತೆ ಇರೋದು ಇರಲ್ಲ ನಾವು ಸ್ವಂತ ಬಲದ ಹೋರಾಟ ಮಾಡೋಣ ಅಂತ ಸ್ಥಳೀಯ ಕಾಂಗ್ರೆಸ್ ನಾಯಕರು ಸಲಹೆ ಕೊಟ್ಟಿರೋದು ಯೋಗೇಶ್ವರ್ ನಂಬಿಕೆಗೆ ಅರ್ಹ ಅಲ್ಲ ಅನ್ನೋ ರೀತಿಯೆಲ್ಲ ಒಪಿನಿಯನ್ ಬಂದಿದೆ ಅದೆಲ್ಲ ಇಂಪಾರ್ಟೆಂಟ್ ಈ ಕ್ಷಣಕ್ಕೆ ಆಟ ಗೆಲ್ಲೋದು ಡಿ ಕೆ ಶಿವಕುಮಾರ್ ಅವ್ರಿಗೆ ಬಹಳ ಇಂಪಾರ್ಟೆಂಟ್ ಮುಂದಿಂದ ಮುಂದೆ ಚನ್ನಪಟ್ಟಣ ಏನು ನೆಚ್ಕೊಂಡು ಕೂತಿಲ್ಲ ಅವರು ಈ ಎಲೆಕ್ಷನ್ ಗೆಲ್ಲಬೇಕು ಅದು ಬಹಳ ಮುಖ್ಯ ಹಾಗಾಗಿ ಮೂರು ಕ್ಷೇತ್ರಗಳ ಪೈಕಿ ಮೂರಕ್ಕೆ ಮೂರು ಗೆಲ್ಲೋ ಪ್ರಯತ್ನೂ ಮಾಡಬಹುದು ಸಂಡೂರು ಚನ್ನಪಟ್ಟಣ ಪಕ್ಕ ಮಾಡ್ಕೊಂಡು ಬಿಡಬಹುದು ಈ ಆಪರೇಷನ್ ಸಕ್ಸಸ್ ಆದರೆ ಇಲ್ಲವಾದಲ್ಲಿ ಇಲ್ಲೇ ಕಾನ್ಸಂಟ್ರೇಟ್ ಮಾಡ್ಕೊಂಡು ಕೂತ್ಕೊಳ್ಬೇಕು ಡಿ ಕೆ ಶಿವಕುಮಾರ್ ಅವರ ಕೆ ಪಿ ಸಿ ಸಿ ಅಧ್ಯಕ್ಷತೆಯಲ್ಲಿ ಎಲ್ಲ ಕಡೆ ಓಡಾಡಬೇಕಲ್ಲ ಅವರು ಮೂರು ಕ್ಷೇತ್ರಕ್ಕೆ ಗಮನ ಹರಿಸ್ಬೇಕು ಆದರೆ ಚನ್ನಪಟ್ಟಣದಲ್ಲಿ ಡಿ ಕೆ ಸುರೇಶ್ ನೆಲೆಸ್ಕೊಂಡು ಬಿಟ್ಟರೆ ಇಲ್ಲೇ ಗಮನ ಹರಿಸ್ಕೊಂಡು ಕೂದ ಕೂರಬೇಕು ಹೆಚ್ಚು ಕಡಿಮೆ ಆದರೆ ಅದು ಇನ್ನೂ ಆಘಾತ ನಾಳೆ ಬೆಂಗಳೂರು ಗ್ರಾಮಾಂತರದ ಸೋಲಿನ ಬಳಿಕ ಇಲ್ಲಿ ಡಿ ಕೆ ಸುರೇಶ್ ಅವರಿಗೆ ಎರಡನೆಯ ಸೋಲಾದರೆ ಅದು ಡಿ ಕೆ ಶಿವಕುಮಾರ್ ನಾಯಕತ್ವಕ್ಕೆ ಅತಿ ದೊಡ್ಡ ಆಘಾತ ಆಗುತ್ತೆ ಸಿ ಎಂ ಕುರ್ಚಿ ಕನಸು ಬಿಡಬೇಕಾಗಬಹುದು ಈ ಕಾರಣಕ್ಕೇನೆ ಲೋಕಸಭೆ ಚುನಾವಣೆ ಆದ ಮೇಲೆ ಅಲ್ವಾ ಅವರ ಕನಸಿಗೆ ದೊಡ್ಡ ಪೆಟ್ಟು ಬಿದ್ದಿದ್ದು ಈಗ ಮತ್ತಷ್ಟು ಪೆಟ್ಟು ಬೀಡಿಸ್ಕೊಳ್ಳೋದಕ್ಕೆ ರಿಸ್ಕ್ ತೊಗೊಳ್ತಾರೆ ಅವರು ಯೋಗೇಶ್ವರ್ ನಿಂತ್ರೆ ಒಂದು ಕಲ್ಲಲ್ಲಿ ಹಲವು ಗುರಿಗಳನ್ನ ತಲುಪಿ ಬಿಡಬಹುದು ಕುಮಾರಸ್ವಾಮಿ ಅವ್ರಿಗೆ ಅಷ್ಟು ದೊಡ್ಡ ಶಾಕ್ ಕೊಡಬಹುದು ಅನ್ನೋದು ಲೆಕ್ಕಾಚಾರ ಹಾಗಾಗಿ ಈಗ ಸದ್ದಿಲ್ಲದೆ ಊಹೆ ಮಾಡಿದಂತಹ ಒಂದು ಆಪರೇಷನ್ ಪ್ಲಾನ್ ಆಗಿದೆ ಇನ್ನೆರಡು ದಿನಗಳಲ್ಲಿ ಆ ಆಪರೇಷನ್ ಸಕ್ಸಸ್ ಅನ್ನೋದ್ರ ಫಲಿತಾಂಶ ಹೊರಗಡೆ ಬರುತ್ತೆ ಅಧಿಕೃತ ಘೋಷಣೆಯಾಗಲಿದೆ ಅನ್ನೋದು ಕೇಳಿ ಬರ್ತಿರೋ ಸು ನೋಡಬೇಕು ಅಂಥದ್ದೊಂದು ಆಘಾತ ಕಾದಿದೆಯಾ ದಳಪತಿಗಳಿಗೆ ಅಂತ ದೇವೇಗೌಡರು ಮೊರೆ ಹೋಗಿದ್ದಾರೆ ಕುಮಾರಸ್ವಾಮಿ ಅವರು ಸುಳಿವು ಸಿಕ್ಕಿಬಿಟ್ಟಿದೆ ಅವ್ರಿಗೆ ಯೋಗೇಶ್ವರ್ ಡಿ ಕೆ ಶಿವಕುಮಾರ್ ಸಂಪರ್ಕದಲ್ಲಿದ್ದಾರೆ ಅನ್ನೋ ಬಿಗ್ ಬಾಂಬ್ ಸಿಡಿಸಿದ್ದಾರೆ ಅಂದರೆ ಅದು ಸುಮ್ಮನೆ ಅಲ್ಲ ಯೋಗೇಶ್ವರ್ ಅವ್ರು ಏನಂದ್ರು ತಪ್ಪೇನು ತಪ್ಪೇನಿದೆ ನಾನು ಸ್ವತಂತ್ರ ನನಗೆ ಯಾರು ಹಂಗಿಲ್ಲ ಭೇಟಿ ಮಾಡಿದ್ದೀನಿ ಅಂತಲ್ಲ ಮಾಡಿಲ್ಲ ಇದುವರೆಗೆ ಆದರೂ ಮಾಡಬೇಕು ಅಂದರೆ ಓಪನ್ ಆಗಿ ಮಾಡ್ತೀನಿ ಯಾರು ಕೇಳೋದಿಕ್ಕೆ ಅನ್ನುವ ಆನ್ಸರ್ ಕೊಟ್ರು ಯೋಗೇಶ್ವರ್ ಅವ್ರು ತಪ್ಪೇನಿದೆ ಭೇಟಿ ಮಾಡಿದ್ರೆ ಅಂತ ಮತ್ತು ಯಡಿಯೂರಪ್ಪ ಟೀಮ್ ಮೇಲೂ ಸಿಕ್ಕಾಪಟ್ಟೆ ಮುನಿಸ್ಕೊಂಡು ಬಿಟ್ಟಿದ್ದಾರೆ ಸೊ ಬೇರೆ ದಾರಿಯೊಂದು ಓಪನ್ ಆಗಿದೆ ಯೋಗೇಶ್ವರ್ ಅವರ ಈ ಕಾನ್ಫಿಡೆನ್ಸ್ ನೋಡಿದ್ರೆ ಅನ್ನೋ ಸುಳಿವು ಎಂಥವ್ರಿಗೂ ಗೊತ್ತಾಗ್ಬಿಡುತ್ತೆ ಕುಮಾರಸ್ವಾಮಿ ಅವ್ರಿಗೆ ಅವ್ರ ಮಗನ್ನ ಚುನಾವಣೆ ನೆನೆಸ್ಬೇಕು ಅಂತ ನಿಲ್ಲಿಸ್ಕೊಳ್ಳಿ ಅನಾವಶ್ಯಕವಾಗಿ ನನ್ನ ಮೇಲೆ ಆಪಾದನೆ ಮಾಡು ಸರಿ ಇಲ್ಲ ನನಗೇನು ಭೇಟಿ ಆದರೆ ಭೇಟಿ ಆಗ್ತೀನಿ ಅದರಲ್ಲಿ ಅದರಲ್ಲಿ ಮುಚ್ಚುಮರ ಇಲ್ಲ ನಾನು ಸ್ವತಂತ್ರವಾಗಿದ್ದೀನಿ ಭೇಟಿ ಆದ್ರಲ್ಲಿ ತಪ್ಪು ಇಲ್ಲ ಆದರೆ ನಾನು ಯಾವುದೇ ರೀತಿಯ ಯಾರನ್ನೂ ಇಲ್ಲಿ ತನಕ ಕಾಂಗ್ರೆಸ್ನವ್ರನ್ನ ಆಗಿ ಅಲ್ಲಿನ ರಾಜಕೀಯ ಬೆಳವಣಿಗೆಗಳನ್ನು ಗಮನಿಸ್ಬಿಟ್ರೆ ಯೋಗೇಶ್ವರ್ ಯಾಕೆಷ್ಟು ರಿಸ್ಕ್ ತಗೊಳ್ತಿದ್ದಾರೆ ರಾಜೀನಾಮೆ ಕೊಟ್ಟು ಸೆಡ್ ಹೊಡೆಯೋದಕ್ಕೆ ನಿಂತರು ಅಂದರೆ ಸುಮ್ಮನೆ ನಿಲ್ತಾರೆ ಅವರು ಗೆಲ್ಲಲೇಬೇಕು ಅಂತ ನಿಲ್ತಾರೆ ಅಂಥದ್ದೊಂದು ದಾರಿ ಅವ್ರಿಗೂ ಓಪನ್ ಆಗಿದೆ ಅಂತಾನೆ ಅರ್ಥ ಸೊ ಈಗ ದೇವೇಗೌಡರ ಮೊರೆ ಹೋಗಿ ಕುಮಾರಸ್ವಾಮಿ ಅವರು ಬಹಳ ಚಿಂತಾಕ್ರಾಂತರಾಗಿ ಮುಂದಿನ ಬೆಳವಣಿಗೆಗಳ ಬಗ್ಗೆ ಆಲೋಚಿಸ್ತಾ ಇದ್ದಾರೆ ಬಿ ಜೆ ಪಿಯಲ್ಲಿಯೇ ಒಂದು ಬಣ ಕುಮಾರಸ್ವಾಮಿ ಅವರ ವೇಗಕ್ಕೆ ಬ್ರೇಕ್ ಹಾಕೋ ಪ್ಲ್ಯಾನನ್ನು ಮಾಡಿದ್ದು ಡಿ ಕೆ ಬ್ರದರ್ಸ್ಗೆ ಅದು ಬಲ ಕೊಟ್ಟಂತಾಗಿದೆ ನಿನ್ನೆಯಷ್ಟೇ ನೊಡವಿನ ಕೆರೆ ಸ್ವಾಮೀಜಿ ಹೇಳಿದ್ರಲ್ಲಿ ಪುಣ್ಯಕ್ಷೇತ್ರಕ್ಕೆ ಮುಖ್ಯಮಂತ್ರಿಯಾಗಿ ಡಿ ಕೆ ಶಿವಕುಮಾರ್ ಅವರು ಬಂದು ಪೂಜೆ ಸಲ್ಲಿಸ್ತಾರೆ ಕೆಲವೇ ದಿನಗಳಲ್ಲಿ ಅಂತ ಸೊ ಎಲ್ಲೆಡೆಯಿಂದ ಭದ್ರ ಮಾಡಿಕೊಳ್ಳುವಂತಹ ಲೆಕ್ಕಾಚಾರ ಪಕ್ಕಾ ಮಾಡ್ತಿದ್ದಾರಾ ಡಿ ಕೆ ಬ್ರದರ್ಸ್ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು